ನಾನು ಇವತ್ತು ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ನೋಡಿದೆ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ. 10,000 ಕೇಸಕ್ಸ್ 15 ದಿವಸ ಬಿಟ್ಟು, 5,000 ಎರಡು ಸತಿ ಅಂದ್ರೆ ಒಂದು ತಿಂಗಳು ಬಿಟ್ಟು, ಈಗ 3,000 ಆದೇಶ ಆಗಿದೆ, ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ. 10,000 ಬಂದಾಗಲೇ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ಮ ವಾದವನ್ನು ಮಣ್ಣೆ ಮಾಡಿದರೆ ಇಷ್ಟು ದೊಡ್ಡ ಪ್ರಮಾಣದ ನೀರನ್ನು ಬಿಡುವಂಥ ಒಂದು ಸಂದರ್ಭ ಬರ್ತಿರಲಿಲ್ಲ ಅಂತ. ತಡವಾಗಾದರೂ ಆ ಕ್ರಮ ತೆಗೆದುಕೊಳ್ತಿರುವಂಥದ್ದು, ತಡವಾಗಾದರೂ ಬುದ್ಧಿ ಬಂದಿದೆಯಲ್ಲ ಅಂತ ಅಷ್ಟೇ ಹೇಳೋಕ್ಕೆ ಇಚ್ಛೆ ಇಚ್ಛೆಪಡ್ತೀನಿ. ನಾವೆಲ್ಲ ಇಷ್ಟು ದಿವಸ ಹೇಳಿದರೂ ಕೂಡ ಕೇಳಿರಲಿಲ್ಲ. ಈಗ ಜನ ಬೀದಿಗೆ ಇಳಿದು ಹೋರಾಟ ಮಾಡಿದಾಗ ಅನಿವಾರ್ಯವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಆದರೆ ಸಾಕಷ್ಟು ನೀರು ಹರಿದೋಗಿದೆ. ನಮ್ಮ ಪ್ರಶ್ನೆ ಇರುವಂಥದ್ದು ಕೇವಲ ಅಂಕಿ ಅಂಶಗಳ ಮೇಲೆ ಇದು ನಿರ್ಧಾರ ಆಗೋದಿಲ್ಲ, ವಸ್ತುಸ್ಥಿತಿ ಅವಶ್ಯಕತೆಗಳು ಅನ್ನುವಂಥದ್ದು ಬಹಳ ಮುಖ್ಯ. ಅದು ಟ್ರಿಬ್ಯುನಲಲ್ಲೂ ಕೂಡ ಹೇಳಿದ್ದಾರೆ. ತಮಿಳುನಾಡು ಉಲ್ಲಂಘನೆ ಮಾಡಿದೆ, ಟ್ರಿಬ್ಯುನಲ್ ಆದೇಶ ಉಲ್ಲಂಘನೆ ಮಾಡಿದೆ, ಅಕ್ರಮವಾಗಿ ಬೆಳೆ ಬೆಳೆದಿದೆ, ಅಕ್ರಮವಾಗಿ ನೀರು ಬಳಕೆ ಮಾಡಿದೆ, ಈಗ ಎರಡನೇ ಬೆಳೆಗೆ ಮತ್ತೆ ನೀರು ಕೇಳ್ತಾ ಇದ್ದಾರೆ. ನಮ್ಗೆ ಒಂದನೇ ಬೆಳೆಗೂ ಆಗಲಿಲ್ಲ, ಬೆಳೆ ನಾಶ ಆಗಿದೆ. ಕುಡಿಯುವ ನೀರಿಗೆ ಭಾಳ ದೊಡ್ಡ ಹಾಕಾರ ಬರುವಂಥ ದಿನಗಳಲ್ಲಿ ಆಗ್ತಾಯಿದೆ. ಇದು ಸಂಪೂರ್ಣ ಸುಪ್ರೀಂ ಕೋರ್ಟ್ ಇದ್ರಿಗೆ ಪರಿಣಾಮಕಾರಿಯಾಗಿ ವಾದ ಮಾಡಿದೆ. ಮತ್ತು ಅವ್ರಿಗೆ ನಮ್ಮ ಬರೀ ಸೌತ್ ವೆಸ್ಟ್ ಮನ್ಸೂನ್ ಅಷ್ಟೇ ಇದೆ, ಅವ್ರ ನಾರ್ತ್ ಈಸ್ಟ್ ಮನ್ಸೂನ್ ಈಗ ಮತ್ತೆ ಪ್ರಾರಂಭ, 3 ತಿಂಗಳು ಮಳೆ ಬರ್ತದೆ. ಅಲ್ಲಿ ಮಳೆ ಬಿದ್ದರೆ ನಮ್ಗೆ ವಾಪಸ್ ತರೋಕ್ಕಾಗಲ್ಲ, ಅದು ಇಲ್ಲಿ ಶೇಖರಣೆ ನೀರನ್ನು ವಾಪಸ್ ನಾವು ಅಲ್ಲಿ ತೆಳಗ್ಬಿಟ್ರೆ ಮತ್ತೆ ವಾಪಸ್ ತರೋಕ್ಕಾಗಲ್ಲ. ಇವೆಲ್ಲವೂ ಕೂಡ ಕಟು ಸತ್ಯಗಳು ಗೊತ್ತಿರುವಂಥದ್ದು, ಏನು ಗೊತ್ತಿಲ್ಲ ಅಂತಲ್ಲ. ಆದರೂ ಕೂಡ ಯಾಕೋ ಏನೋ ನಮ್ಮ ಲಾಯರ್ಸ್ ಆಗಲಿ ತಾಂತ್ರಿಕ ವರ್ಗದವರಾಗಲಿ ಗಟ್ಟಿಯಾಗಿ ವಾದ ಮಾಡ್ತಾ ಇಲ್ಲ, ಸರ್ಕಾರ ಇದರ ಬಗ್ಗೆ ಕಾಳಜಿ ವಹಿಸಿಲ್ಲ. ಇದು ಭಾಳ ಸ್ಪಷ್ಟವಾಗಿ ನಮ್ಮ ಕಾವೇರಿ ಅಷ್ಟೇ ಅಲ್ಲ, ಕೃಷ್ಣದ ಹಿತರಕ್ಷಣೆಯನ್ನು ಕೂಡ ಮಾಡೋದಕ್ಕೆ ಇವತ್ತು ನಾವೆಲ್ಲ ಒಂದಾಗಿದ್ದೀವಿ. ಸರ್ಕಾರದ ಜೊತೆಗೆ ಸಹಕಾರ ಮಾಡೋಕ್ತಾ ಇದ್ದೀವಿ. ಆದರೆ ಸರ್ಕಾರ ಎಡವಿದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಜನಪರವಾಗಿ ರೈತರ ಪರವಾಗಿ ಹೋರಾಟವನ್ನು ಮಾಡಲೇಬೇಕಾಗುತ್ತೆ. ನಮ್ಮ ವಿಪಕ್ಷನ ನಾನು ಆಗಲೇ ಹೇಳಿದ್ದೀವಿ, ಕಾವೇರಿಗಾಗಿ ಎಲ್ಲಿವರೆಗೂ ಹೋರಾಟ ಇರ್ತದೆ, ಯಾವ್ಯಾವ ಸಂಘ ಸಂಸ್ಥೆ ಹೋರಾಟ ಮಾಡಿದ್ರೆ ನಮ್ಮ ಸಂಪೂರ್ಣ ಬೆಂಬಲ ಇದ್ದೇ ಇದೆ. ಯಾಕಂದರೆ ಇದು ಕಾವೇರಿ ಹಿತರಕ್ಷಣೆ, ನಾವು ಎಲ್ಲಿವರೆಗೂ ನೀರು ಬಿಡೋದಿಲ್ವೋ ಅಲ್ಲಿವರೆಗೂ ನಮ್ಮ ಒಂದು ಧ್ವನಿ ಎತ್ತುವಂಥದ್ದು, ಹೋರಾಟ ಮಾಡುವಂಥದ್ದು ಅನಿವಾರ್ಯ ಇದೆ. ಯಾರ್ಯಾರು ಎಲ್ಲರೂ ಎಲ್ಲ ಸಂಘ ಸಂಸ್ಥೆಗಳು ಏನೇ ಮಾಡಿದ್ರು ಎಲ್ಲದಕ್ಕೂ ನಮ್ಮ ಬೆಂಬಲ ಇದೆ.